अब आपको गुर्दे में और पित्त में पथरी यानी किडनी स्टोन या गैल ब्लैडर स्टोन होने पर नहीं है घबराने की जरूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्त में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफेक्ट्स, नो ऑपरेशन, तशखीश करते हुए दवाई की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा एक्स रोड, अपोजिट केनारा बैंक, हैदराबाद। मजीद तफसीलात के लिए रब करें 9390610436 पर। राज्य स्तर का युवा जन उत्सव बीजापुर शहर में पहली बार स्टेट लेवल का युवा जन उत्सव मनाया गया, जिसमें राज्य भर से 28 यूनिवर्सिटी से 300 स्टूडेंट्स इस प्रोग्राम में भागी थे। केंद्र और राज्य युवा खेल मंत्रालय NSS और कर्नाटक का अक्का महादेवी वुमेन्स यूनिवर्सिटी के सहयोग से इस प्रोग्राम का आयोजन महिला विश्वविद्यालय में किया गया, जहां पर कई यूथ साधकों को उनकी काबिलियत पर इनाम देकर सम्मानित किया गया। इस मौके पर नेशनल यूथ फेडरेशन के चेयरमैन डॉक्टर जावेद जमादार, जिला SP HD आनंद कुमार, यूनिवर्सिटी के वाइस चांसलर BK तुलसी माला के अलावा बड़ी संख्या में स्टूडेंट्स थे मौजूद। ತೃತೀಯ ಸ್ಥಾನ ಮಂಗಳೂರು ವಿಶ್ವವಿದ್ಯಾಲಯ, ತೃತೀಯ ಸ್ಥಾನ ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಪೂಜಾಯಂ ಅರ್ಪಿತಾ ದಪ್ಪ ಮಹಿಳೆಯರು ಯಾವಾಗಲೂ ಒಂದು ಸೇವೆಯ ಪ್ರತೀಕ, ಯಾವಾಗಲೂ ಆ ಒಂದು ತಾಯಿಯಾಗಿ, ಒಂದು ಮಗಳಾಗಿ, ಒಂದು ಹೆಂಡತಿಯಾಗಿ, ಒಂದು ತಂಗಿಯಾಗಿ ಈಗಾಗಲೇ ನೀವು ಸಮಾಜಕ್ಕೆ ಒಂದು ಸೇವೆಯನ್ನು ನೀಡ್ತಾ ಬಂದಿದ್ದೀರಿ. ಅದರ ಜೊತೆಗೆ ಇವತ್ತು NSS ನಡೆಯುವ ಸಹ ತಮಗೆ ಸೇವಾ ಭಾವನೆಯನ್ನು ನಮ್ಮ NSS ಕಲಿಸ್ತಾ ಇದೆ. ಈ ಏನು ಸೇವಾ ಭಾವನೆಯನ್ನು ಸಮಾಜಕ್ಕೆ ಮುಟ್ಟುವಂತಹ ಕಾರ್ಯವನ್ನು ಮಾಡಬೇಕಾಗಿದೆ. ಅದರ ಜೊತೆಗೆ ಸಮಾಜದಲ್ಲಿ ಅನೇಕ ಅನಿಷ್ಟ ಪದ್ಧತಿಗಳು ಇವತ್ತು ಇವೆ, ಅವೆಲ್ಲವನ್ನು ಹೋಗಲಾಡಿಸಬೇಕು. ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದರು, ನೀವು ಯಾವ ರೀತಿ ನಾವು ಅಚೀವ್ಮೆಂಟ್ ಮಾಡಲಿಕ್ಕೆ ನಮ್ಮ ಗೋಲ್ ಏನಿದೆ ಆ ರೀತಿ ನೀವು ಆ ದಾರಿಯಲ್ಲಿ ಇವತ್ತು ನಡೀಬೇಕಾಗಿದೆ. ಭಾರತ ದೇಶ ಇವತ್ತು ಯುವಕರ ಮೇಲೆ ಅವಲಂಬಿತವಾಗಿದೆ. ನಿಮ್ಮೆಲ್ಲರ ಪಾಲುದಾರಿಕೆ ದೇಶದ ಅಭಿವೃದ್ಧಿಯಲ್ಲಿ ಬಹಳ ಮುಖ್ಯವಾಗಿದೆ. ಆ ದಿಶೆಯಲ್ಲಿ ನೀವು ದೇಶ ಹಾಗೂ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಶ್ರಮಿಸ್ತೀರಿ ಅಂತ ನಾವು ನಂಬಿದ್ದೇನೆ. 5 ವರ್ಷ ಒಂದು ಕ್ಷಣ ಕೂಡ ವೇಸ್ಟ್ ಮಾಡಬೇಡಿ. ಈ 4-5 ವರ್ಷ ಒಂದು ನಿಮಿಷ ಕೂಡ ರಾಂಗ್ ಥಿಂಕಿಂಗ್ ಮನಸ್ಕೊಳ್ಬೇಡಿ, ತಪ್ಪು ದಾರಿ ನಡೀಬೇಡಿ. ಬಿ ಡಿಸಿಪ್ಲಿನ್, ಬಜೆಟ್ ಯುವರ್ ಟೈಮ್, ಹ್ಯಾವ್ ಕಾನ್ಸಿಯಸ್. ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ. ಬಿ ಸೆವೆನ್ ಮೈಂಡೆಡ್. ಕನ್ನಡದಲ್ಲಿ ಒಂದು ಅತ್ಯುತ್ತಮವಾದ ವರ್ಡ್ ಇದೆ, ಸೆವೆನ್ ಮೈಂಡೆಡ್ ಅನ್ನೋದಕ್ಕೆ ಸ್ಥಿರ ಪ್ರಜ್ಞಾ ಅಂತ. ಸ್ಥಿರ ಪ್ರಜ್ಞ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ. ಸ್ಥಿರ ಪ್ರಜ್ಞ ವ್ಯಕ್ತಿತ್ವ ಇದ್ದಾಗ ನೀವು ಏನು ಬೇಕಾದರೂ ಸಾಧನೆ ಮಾಡಬಹುದು, ಇಲ್ಲ ಅಂದ್ರೆ ಏನೂ ಸಾಧನೆ ಮಾಡಕ್ಕ. ಇಸ್ ಐ ವಾಂಟ್, ಇಸ್ ಐ ಡೋಂಟ್ ವಾಂಟ್, ಸಚ್ ಶುಡ್ ಬಿ ದ ಡಿಸಿಷನ್. ಡಿಸಿಷನ್ ಮೇಕಿಂಗ್ ಅನ್ನೋದು ಏನಿದೆ ಅದು ನಿಮ್ಮ ಹಿಡಿತದಲ್ಲಿದ್ರೆ ಯು ಕ್ಯಾನ್ ಡೂ ಮಿರಾಕಲ್ಸ್. ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇದ್ದೇ ಇದ್ರೆ ನೀವು ಏನೂ ಸಾಧನೆ ಮಾಡಕ್ಕಾಗ.